ಹಲೋ ಹಾಯ್ ವಿಡಿಯೋ ನೋಡ್ತಾ ಸಮಸ್ತ ಕರುನಾಡ ವೀಕ್ಷಕರಿಗೆ ಪ್ರಿಂಟ್ ಪೋರ್ಟಲ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಸೆವೆಂತ್ ಪೇ ಕಮಿಷನ್ ಏಳನೇ ರಾಜ್ಯ ವೇತನ ಆಯೋಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಮುಖ್ಯವಾದ ಮಾಹಿತಿ ನಾನು ನೀಡ್ತಾ ಇದ್ದೇನೆ ವೀಕ್ಷಕರೇ ನಮ್ಮ ಸಮಸ್ತ ಕರುನಾಡ ನೌಕರರ ಬಳಗಕ್ಕೆ ಮತ್ತು ನಿವೃತ್ತರ ಬಳಗಕ್ಕೆ ಏಳನೇ ವೇತನ ಆಯೋಗದ ಅತಿ ದೊಡ್ಡ ಬಂಪರ್ ಲಾಟರಿಯ ನ್ಯೂಸ್ ಇವತ್ತಿನ ವಿಡಿಯೋ ಆಗಿರುತ್ತೆ ವೀಕ್ಷಕರೇ ಈ ಮಾಹಿತಿ ಬಹಳಷ್ಟು ಮುಖ್ಯವಾದ ಮಾಹಿತಿ ಆಗಿರುತ್ತೆ ನಿಮ್ಮ ಏಳನೇ ವೇತನ ಆಯೋಗದಲ್ಲಿ ಆಗುವಂತ ಅತಿ ದೊಡ್ಡ ಬೃಹತ್ ಆಕಾರದಲ್ಲಿ ಬದಲಾವಣೆ ಆಗುವಂತ ಮಾಹಿತಿ ನಿಮ್ದಾಗಿರುತ್ತೆ ವೀಕ್ಷಕರೇ ನೋಡಿ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಆದ್ಮೇಲೆ ನಮ್ಮ ನೂತನ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಮತ್ತು ನಮ್ಮ ನೌಕರರ ಸಂಘದ ಅಧ್ಯಕ್ಷರಾದಂತ ಷಡಕ್ಷರಿ ಸಾಹೇಬರ ಒಂದು ಸತತ ಪ್ರಯತ್ನದಿಂದ ನಮ್ಮ ಏಳನೇ ವೇತನ ಆಯೋಗ ನಮ್ಮ ರಾಜ್ಯದಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರುವುದು ಶತ ಅಂತ ಹೇಳ್ತಾ ಮಾಹಿತಿ ಏನಿದೆ ಅಂತ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ಲೇಬೇಕಾಗತ್ತೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ಪ್ರಿಂಟ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಪಡ್ಕೋಬಹುದು ವಿಡಿಯೋ ನೋಡಿದ ನಂತರ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮಗೆ ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇರುತ್ತೆ ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ಇರ್ಬೋದು ಅಂತ ಹೇಳ್ತಾ ವೀಕ್ಷಕರೇ ದಯವಿಟ್ಟು ಯಾರು ಸ್ಲಾಂಗ್ ಅಥವಾ ಕೆಟ್ಟ ಭಾಷೆ ಕಮೆಂಟ್ ಮಾಡಬೇಡಿ ಅಂತ ತಮ್ಮಲ್ಲಿ ಒಂದು ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟ್ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ ದಯವಿಟ್ಟು ಫಾಲೋ ಮಾಡಿ ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಕರ್ನಾಡಿನಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರ್ತಾ ಏಳನೇ ರಾಜ್ಯ ವೇತನ ಆಯೋಗ ಅತಿ ಶೀಘ್ರದಲ್ಲೇ ಜಾರಿಯಾಗತ್ತೆ ಜಾರಿಯಾದ ನಂತರ ನಮ್ಮ ನೌಕರರಿಗೆ ಯಾವ ರೀತಿ ಅವರಿಗೆ ಸಿಗುವಂತಹ ವೇತನ ಬದಲಾವಣೆ ಆಗತ್ತೆ ಒಂದು ಅಕ್ಯುರೇಟ್ ಒಂದು ನಿಖರವಾದ ಮಾಹಿತಿ ನಮಗೆ ಲಭ್ಯವಾಗಿರುತ್ತೆ ವೇತನ ಶ್ರೇಣಿ ಹದಿಮೂರರಲ್ಲಿ ಬರುವಂತಹ ನೌಕರರಿಗೆ ಇವತ್ತಿನ ಮಾಹಿತಿ ಆಗಿರುತ್ತೆ ವೀಕ್ಷಕರೇ ಐದನೇ ವೇತನ ಆಯೋಗದಿಂದ ಆರನೇ ವೇತನ ಆಯೋಗದ ಮೂಲ ವೇತನ ಬದಲಾವಣೆ ಮತ್ತು ಈಗ ಸದ್ಯಕ್ಕೆ ಇರುವಂತಹ ಆರನೇ ವೇತನ ಆಯೋಗದ ಮೂಲ ವೇತನಕ್ಕೆ ತುಟ್ಟಿ ಪತ್ತೆ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಎಷ್ಟು ಸಿಗ್ತಾ ಇದೆ ಇವೆಲ್ಲವ ಆಧಾರದಲ್ಲಿ ಇಟ್ಕೊಂಡು ಏಳನೇ ವೇತನ ಆಯೋಗದಲ್ಲಿ ಬೇಸಿಕ್ ಮತ್ತು ಸ್ಯಾಲರಿ ಎಷ್ಟಾಗಲಿದೆ ಅನ್ನೋದು ಒಂದು ಪ್ರೊಡಿಕ್ಷನ್ ಆಗಿರುತ್ತೆ ದಯವಿಟ್ಟು ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಇಪ್ಪತ್ತೆಂಟು ಸಾವಿರದ ಒಂದೂರಿಂದ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಇವು ವೇತನ ಶ್ರೇಣಿ ಹದಿಮೂರರಲ್ಲಿ ಬರುವಂತ ನೌಕರರ ಒಂದು ಮೂಲ ವೇತನ ಐದನೇ ವೇತನ ಆಯೋಗದ ಒಂದು ಮೂಲ ವೇತನವಾಗಿತ್ತು ಆರನೇ ವೇತನ ಆಯೋಗದಲ್ಲಿ ಕಾಲಿಟ್ಟಾಗ ಐವತ್ತೆರಡು ಸಾವಿರದ ಆರುನೂರ ಐವತ್ತಕ್ಕೆ ಪರಿವರ್ತನೆ ಆಯಿತು ಈ ಪರಿವರ್ತನೆ ಆದ ಮೊತ್ತಕ್ಕೆ ತುಟ್ಟಿ ಬತ್ತೆ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ಗೆ ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿ ಸಿಗ್ತಾ ಇದೆ ಹಾಗಾದ್ರೆ ವೀಕ್ಷಕರೇ ಈ ಮೂಲ ವೇತನ ತುಟ್ಟಿ ಭತ್ತೆ ಗಮನದಲ್ಲಿಟ್ಟುಕೊಂಡು ಒಂದು ಪ್ರೆಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಪ್ರಶ್ನೆ ಉದ್ಭವವಾದಾಗ ಎಪ್ಪತ್ತೊಂದು ಸಾವಿರದ ಎಪ್ಪತ್ತೆಂಟು ರೂಪಾಯಿ ಒಂದು ಮೊತ್ತದ ನ್ಯೂ ಬೇಸಿಕ್ ಆಗಿ ಸಿಗುವ ಸಾಧ್ಯತೆ ಇದೆ ಇದಕ್ಕೆ ಸ್ಯಾಲರಿ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಒಂದು ರೂಪಾಯಿ ಆಗುವ ದಟ್ಟ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಇಲ್ಲಿ ಮೂಲ ವೇತನ ಅಂದಾಕ್ಷಣ ಇಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳನ್ನು ಹೊಸ ಮೂಲ ವೇತನ ಇಲ್ಲಿ ಹೊಸ ಮೂಲ ವೇತನ ಅಂದಾಕ್ಷಣ ಕೊಟ್ಟಿರುವಂತಹ ಅಂಕಿಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಡಿಸಿಟ್ಗೆ ಫಿಕ್ಸ್ ಮಾಡುವ ಸಾಧ್ಯತೆ ಇರುತ್ತೆ ಇಷ್ಟಾರ್ಥ ವೀಕ್ಷಕರೇ ಮುಂದಿನ ಒಂದು ಮೂಲ ವೇತನ ಮೂವತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಐವತ್ ಮೂರು ಸಾವಿರದ ಒಂಬತ್ತು ನೂರು ರೂಪಾಯಿ ಆರನೇ ವೇತನ ಆಯೋಗಕ್ಕೆ ಕನ್ವರ್ಟ್ ಆಗುತ್ತೆ ಈಗ ತುಟ್ಟಿಬತ್ತೆ ಹದಿನೆಂಟು ಸಾವಿರದ ಎಂಟುನೂರ ವೀಕ್ಷಕರೇ ತಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ನಿಮ್ಮ ಮೂಲ ವೇತನ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹುಡ್ಕೊಂಡು ಬಿಟ್ಟು ಕೂಡ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಅನಲೈಸ್ ಮಾಡ್ಕೋಬಹುದು ಐವತ್ಮೂರು ಸಾವಿರದ ಒಂಬತ್ನೂರಕ್ಕೆ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ತುಟ್ಟಿಬತ್ತೆ ಹಾಗಾದ್ರೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಪ್ರಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ ಎಪ್ಪತ್ತೆರಡು ಸಾವಿರದ ಏಳುನೂರ ಅರವತ್ತೈದು ರೂಪಾಯಿ ಆದ್ರೆ ಸ್ಯಾಲ್ರಿ ತೊಂಬತ್ನಾಲ್ಕುವರೆ ಸಾವಿರ ಚಿಲ್ಲರೆ ಮೊತ್ತ ಸಿಗಬಹುದೆಂದು ಎಂದು ಇಲ್ಲಿ ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ ಮೂವತ್ತೊಂದು ಸಾವಿರದ ಎರಡು ನೂರು ರೂಪಾಯಿ ಐದನೇ ಆಯೋಗದ ಬೇಸಿಗೆ ಆರನೇ ವೇತನ ಆಯೋಗದಲ್ಲಿ ಕಾಲಿಟ್ಟಾಗ ಐವತ್ತೈದು ಸಾವಿರದ ಮುನ್ನೂರ ಐವತ್ತಕ್ಕೆ ಬದಲಾಗುತ್ತೆ ಈಗ ಬದಲಾದ ಮೊತ್ತಕ್ಕೆ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ನೂರು ರೂಪಾಯಿ ತುಟ್ಟಿ ಬತ್ತೆ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ಗೆ ಸಿಗ್ತಾ ಇದೆ ತುಟ್ಟಿ ಬತ್ತೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೆ ತಿಳಿದಿದೆ ವೀಕ್ಷಕರೇ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಜೀರೋ ಇಂದ ಟ್ವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಇಂದ ತರ್ಟಿ ಒನ್ ಇಂದ ತರ್ಟಿ ಫೋ ತರ್ಟಿ ಫೈ ತರ್ಟಿ ಒನ್ ಇಂದ ತರ್ಟಿ ಫೈವ್ ತರ್ಟಿ ಫೈವ್ಗೆ ಬದಲಾಗುತ್ತೆ ತರ್ಟಿ ಫೈವ್ ನಿಂದ ತರ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ಗೆ ಈ ಬದಲಾವಣೆ ಹಂತದ ಒಂದು ಅಹ್ ತುಟ್ಟಿ ಭತ್ತೆಗೆ ಅಂದ್ರೆ ಸದ್ಯಕ್ಕೆ ಒಂದು ನಿಂತಿರುವಂತಹ ಒಂದು ಪರ್ಸೆಂಟ್ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಇವೆಲ್ಲವನ್ನು ಆಧಾರದಲ್ಲಿ ಇಟ್ಟುಕೊಂಡು ಐವತ್ತೈದು ಸಾವಿರದ ಮುನ್ನೂರ ಐವತ್ತಕ್ಕೆ ಅಹ್ ಇದು ಏಳನೇ ವೇತನ ಆಯೋಗದಲ್ಲಿ ಹೊಸ ಮೂಲ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಮ್ಮ ನಿಮ್ಮೆಲ್ಲರ ಬೇಡಿಕೆಯಂತೆ ಎಪ್ಪತ್ನಾಕು ಸಾವಿರದ ಏಳ್ನೂರ ಇಪ್ಪತ್ತ್ ರೂಪಾಯಿ ನೀವು ಬೇಸಿಕ್ ಆಗಿ ಬದಲಾಗುವ ಸಾಧ್ಯತೆ ಇದೆ ಮತ್ತು ತೊಂಬತ್ತೇಳು ಸಾವಿರದ ಒಂದೂರ ಮೂವತ್ತೊಂಬತ್ತು ರೂಪಾಯಿ ಸಂಬಳ ನಮ್ಮ ನೌಕರರ ಖಾತೆಗೆ ಜಮೆ ಆಗುವುದು ಅಷ್ಟೇ ಸತ್ಯ ಅಂತ ಹೇಳ್ಬಹುದು ಮೂವತ್ತೆರಡು ಸಾವಿರ ರೂಪಾಯಿ ಹೋಗಿ ಐವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಐದರಿಂದ ಆರನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಬದಲಾಗತ್ತೆ ಈ ಬದಲಾವಣೆಯಾದ ಒಂದು ಮೂಲ ವೇತನಕ್ಕೆ ಹದಿನಾ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಡಿ ಎ ಸಿಗ್ತಾ ಇದೆ ಮೂಲ ವೇತನ ಮತ್ತು ಡಿಎನ್ ಆಧಾರದಲ್ಲಿಟ್ಕೊಂಡು ಸೂತ್ರದೊಂದಿಗೆ ವಿಲೀನಗೊಳಿಸಿ ಮೆಲನ ಮಾಡಿದಾಗ ಎಪ್ಪತ್ತಾರು ಸಾವಿರದ ನ್ಯೂ ಬೇಸಿಕ್ ಹೊಸ ಮೂಲ ವೇತನವಾಗಿ ಬದಲಾವಣೆ ಆಗಬಹುದೆಂಬ ಎಂಬ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ನಾಲ್ಕು ರೂಪಾಯಿ ನೀರ್ಲಿ ಒಂದು ಲಕ್ಷದ ಸನಿಹದಲ್ಲಿ ನಮ್ಮ ನೌಕರರಿಗೆ ವೇತನವಾಗಿ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳಬಹುದು ಮೂವತ್ತೆರಡು ಸಾವಿರದ ಎಂಟುನೂರಿಂದ ಐವತ್ತೆಂಟು ಸಾವಿರದ ಎರಡುನೂರ ಐವತ್ತಕ್ಕೆ ಬದಲಾವಣೆಯಾದಲ್ಲಿ ಈ ಬದಲಾವಣೆಯಾದ ಮೊತ್ತಕ್ಕೆ ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ತುಟ್ಟಿ ಬದಲಿಗೆ ಸಿಗ್ತಾ ಇದೆ ಎಪ್ಪತ್ತೆಂಟು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿ ಹೊಸ ಮೂಲ ವೇತನ ಆಗುವ ಎಲ್ಲ ಸನ್ನಿವೇಶಗಳು ಉದ್ಭವ ಆಗುವುದು ಮತ್ತು ಒಂದು ಲಕ್ಷದ ಎರಡು ಸಾವಿರದ ಎರಡುನೂರ ಇಪ್ಪತ್ತೊಂಬತ್ತು ರೂಪಾಯಿ ಸ್ಯಾಲರಿಯ ಕೂಡ ಕೂಡ ಬದಲಾಗುವ ಸಾಧ್ಯತೆ ಇದೆ ಐದನೇ ವೇತನ ಆಯೋಗದಲ್ಲಿ ಮೂವತ್ತ್ ಮೂರು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ನೌಕರರು ಅಂದ್ರೆ ವೇತನ ಶ್ರೇಣಿ ಹದಿಮೂರರಲ್ಲಿ ಬರುವಂತಹ ನೌಕರರು ಐವತ್ತೊಂಬತ್ತು ಸಾವಿರದ ಏಳ್ನೂರಕ್ಕೆ ಮೂಲ ವೇತನವಾಗಿ ಪಡೆಯುತ್ತಾರೆ ಈಗ ಪಡೆಯುತ್ತಿದ್ದಂತಹ ಈ ಮೂಲ ವೇತನಕ್ಕೆ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಡಿಎ ಸಿಗ್ತಾ ಇದೆ ಮುಂಬರುವ ದಿನದಲ್ಲಿ ಅತಿ ಶೀಘ್ರದಲ್ಲಿ ನಮ್ಮ ಕರುನಾಡಿನಲ್ಲಿ ಏಳನೇ ವೇತನ ಆಯ್ಕೆ ಜಾರಿಯಾದ ನಂತರ ಎಂಬತ್ತೂವರೆ ಸಾವಿರ ಚಿಲ್ಲರೆ ಮೊತ್ತ ಒಂದು ಹೊಸ ಮೂಲ ವೇತನವಾಗಿ ಸಿಗುವ ಸಾಧ್ಯತೆ ಇದ್ದರೆ ಒಂದು ಲಕ್ಷದ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ರೂಪಾಯಿ ಸಂಬಳ ಕೂಡ ಸಿಗಬಹುದೆಂದು ಇಲ್ಲಿ ಅಂದಾಜಿಸಲಾಗಿದೆ ವೀಕ್ಷಕರ ವೇತನ ಶ್ರೇಣಿ ಹದಿಮೂರರಲ್ಲಿ ಬರುವಂತಹ ನೌಕರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡೋಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ರಿಲೀಸ್ ಅಂಕಿ ಅಂಕಿಅಂಶಗಳು ಡೇಟಾಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ ಅಲ್ಪ ಸ್ವಲ್ಪ ಎಲ್ಲಾದರೂ ವ್ಯತ್ಯಾಸ ಆದರೆ ಅದು ಸರ್ಕಾರ ನಿರ್ಧಾರ ಮಾಡುವಂಥ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಭತ್ತೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ್ವೈಸ್ ಡೇಟಾ ರಿಮೆನ್ಸ್ ಆಸ್ ಇಟ್ ಈಸ್ ಅಂತ ಹೇಳ್ಬೋದು ಇಷ್ಟೇ ಹೇಳ್ತಾ ವೀಕ್ಷಕರೇ ನಾನು ನಿಮಗೆ ನೀಡ್ತಾ ಇರುವಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಒಂದು ಟಕ್ಕನೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ಮೂಲ ವೇತನ ಮೂವತ್ನಾಲ್ಕುವರೆ ಸಾವಿರದಿಂದ ಅರವತ್ತೊಂದು ಸಾವಿರದ ಐವತ್ತಕ್ಕೆ ಬದಲಾದಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಮೂರು ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇರುವಂಥ ಒಂದು ತುರ್ತಿಭತ್ತೆ ಲೆಕ್ಕಾಚಾರ ಇವೆಲ್ಲವನ್ನು ಆಧಾರದಲ್ಲಿಟ್ಕೊಂಡು ಎಂಬತ್ತೆರಡೂವರೆ ಸಾವಿರ ಒಂದು ಹೊಸ ಮೂಲ ವೇತನ ಸಿಗಬಹುದೆಂದು ಎಂದು ಕ್ಯಾಲ್ಕುಲೇಷನ್ ಹೇಳುತ್ತೆ ವೀಕ್ಷಕರೇ ಒಂದು ಲಕ್ಷದ ಏಳು ಸಾವಿರದ ಮುನ್ನೂರ ಹದಿನೆಂಟು ರೂಪಾಯಿ ನಮ್ಮ ನೌಕರರ ಸಂಬಳ ಕೂಡ ಬದಲಾಗುವ ದಿನಗಳು ಇನ್ನೇನು ಕೌಂಟೇಬಲ್ ಡೇಸ್ ನಲ್ಲಿ ಬರ್ತಾ ಇದೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಐದನೇ ವೇತನ ಆಯೋಗದಿಂದ ಆರನೇ ವೇತನ ಆಯೋಗದಲ್ಲಿ ಅರವತ್ತೆರಡು ಸಾವಿರದ ಆರುನೂರಕ್ಕೆ ಬದಲಾದಲ್ಲಿ ಈಗ ಸದ್ಯದ ಮೂಲ ಬೆತ್ತನೆಗೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹತ್ನೂರು ರೂಪಾಯಿ ತುಟಿ ಭತ್ತೆ ಸಿಗ್ತಾ ಇದೆ ಎಂಬತ್ನಾಲ್ಕೂವರೆ ಸಾವಿರ ಎಕ್ಸಾಕ್ಟ್ಲಿ ಎಕ್ಸಾಟ್ಲಿ ಎಂಬತ್ನಾಲ್ಕು ಸಾವಿರದ ಐನೂರ ಹತ್ತು ರೂಪಾಯಿ ನೀವು ಬೇಸಿಗೆ ಮತ್ತು ಒಂದು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಅರವತ್ತ್ ರೂಪಾಯಿ ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ ಮೂವತ್ತಾರು ಸಾವಿರದ ಮುನ್ನೂರು ರೂಪಾಯಿಂದ ಅರವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತಕ್ಕೆ ಪರಿವರ್ತನೆ ಆದಲ್ಲಿ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ರೂಪಾಯಿ ತೊಟ್ಟಿ ಭತ್ತೆ ಅಂದ್ರೆ ಡೀರ್ನೆ ಸಾಲವಣಸಾಗಿ ಸಿಗ್ತಾ ಇದೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇಟ್ಕೊಂಡಾಗ ಎಂಬತ್ತಾರು ಸಾವಿರದ ಏಳ್ನೂರ ಎಪ್ಪ ಮೂವತ್ತೆಂಟು ರೂಪಾಯಿ ಒಂದು ಹೊಸ ಮೂಲ ವೇತನವಾಗಿ ಸಿಗಬಹುದು ಅಂದಾಜಿಸಲಾಗಿದೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳುನೂರ ಐವತ್ತೊಂಬತ್ತು ರೂಪಾಯಿ ಸಂಬಳ ಕೂಡ ಸಿಗುವ ಸಾಧ್ಯತೆಗಳು ಕೂಡ ಅಷ್ಟೇ ಜಾಸ್ತಿ ಇದೆ ಮೂವತ್ತೇಳು ಸಾವಿರದ ಏಳ್ನೂರ ರೂಪಾಯಿ ಐದನೇ ವೇತನ ಆಯೋಗದಿಂದ ಮೂಲ ವೇತನ ಆರನೇ ವೇತನ ಆಯೋಗದಲ್ಲಿ ಅರವತ್ತೈದು ಸಾವಿರದ ಒಂಬತ್ತು ನೂರಕ್ಕೆ ಪರಿವರ್ತನೆ ಆದ ಇಪ್ಪತ್ಮೂರು ಸಾವಿರದ ಅರವತ್ತೈದು ರೂಪಾಯಿ ತುಟಿ ಭತ್ತೆ ಸಿಗ್ತಾ ಇದೆ ಎಂಬತ್ತೆಂಟು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಹೊಸ ಮೂಲ ವೇತನ ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರ ಐವತ್ತೈದು ರೂಪಾಯಿ ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವೇತನ ಶ್ರೇಣಿ ಹದಿಮೂರರಲ್ಲಿ ಬರುವಂತಹ ನೌಕರಿಗೆ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡೋಕ್ಕೆ ಮಾತ್ರ ಅಂತ ಮೊದಲೇ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನಮ್ಮ ಏಳನೇ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ರಿಲೀಸ್ ಮಾಡುವಂತ ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಬಹಳಷ್ಟು ಉಪಯುಕ್ತಕಾರಿಯಾಗಲಿದೆ ಇಲ್ಲಿ ಮುಂಬರುವ ದಿನದಲ್ಲಿ ಉಪಯುಕ್ತಕಾರಿ ಯಾವ ರೀತಿ ಆಗತ್ತಂದ್ರೆ ನೀವು ಮುಂಬರುವ ದಿನದಲ್ಲಿ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಉಪಯುಕ್ತ ಮಾಹಿತಿ ಆಗಿರುತ್ತೆ ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದ ಕ್ಷಣ ಪ್ರಿಂಟ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾಗಳು ಅಂಕಿಅಂಶಗಳು ಎಷ್ಟು ನಿಖರತೆ ನೈಜತೆ ಸ್ಪಷ್ಟತೆ ಪ್ರಖರತೆಯಿಂದ ಅಂತ ಕೂಡ ನೀವು ತಿಳ್ಕೊಬಹುದು ಇಷ್ಟ ಹೇಳ್ತಾ ವೀಕ್ಷಕರೇ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ ಸಲ್ಲಿಸ್ತಾ ಇದ್ದೀನಿ ಹೀಗೆ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ ಒಳ್ಳೆ ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನಗೆ ವಿರಾಮ ನೀಡಿ ಅಂತ ಹೇಳ್ತಾ ಎಲ್ಲ ಕರ್ನಾಟಕ ವೀಕ್ಷಕರು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮುವ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ